ನನ್ನ ಕ್ಯಾರೆಕ್ಟರ್ ಇತ್ತ ಅಂದರೆ ನಿಮ್ಮ ಸಿನಿಮಾಗಳೆಲ್ಲ ನೋಡಿದ್ದೀನಿ ಅಂದರೆ ನೀವು ನ್ಯೂ ಏಜ್ ಫಿಲ್ಮ್ ಮೇಕರ್ಸ್ ಇದ್ದಾರಲ್ಲ ನನಗೆ ಭಾಳ ಇಷ್ಟ ಆಗುತ್ತೆ ಅಂದರೆ ನಿಮ್ಮ ರೇಟಿಂಗ್ ಎಲ್ಲ ಅಂತಂದ್ರೆ ನಾನು ಏನು ಹೀರೋ ಆಗಬೇಕು ಅಂತೀನಿಲ್ಲ, ಸುಮ್ಮನೆ ಮಧ್ಯ ಒಂದು ಎಡೆಗಳಲ್ಲಿ ಮಾಡ್ಕೋತೀನಿ ಸಣ್ಣ ಪುಟ್ಟದ್ದು ಅಷ್ಟೇ ಬಿಟ್ರೆ. ಏನು ಗೊತ್ತಾ, ನಾನು ಬಂದಿದ್ದು ಶೂಟಿಂಗ್ ಮುಗಿಸ್ಬಿಟ್ಟಿದ್ದೀನಿ ರತ್ನ ಪ್ರಪಂಚ ಅಂತ ಸಿನಿಮಾ. ಗೊತ್ತಾಯ್ತು ಬಿಡ, ನೆಕ್ಸ್ಟ್ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರ? ಇದು ಮುಗಿಸ್ಬಿಡೋಣ ಅಂತ. ಅದಕ್ಕೆ ನೀವು ತುಂಬ ಚೆನ್ನಾಗಿ ಮಾತಾಡ್ತಿರೋದು, ಅದಕ್ಕೆ ಇಂಟರ್ವ್ಯೂ ಏನಾದ್ರು ಮಾಡೋಕ್ಕಾಗತ್ತೆ ನಮ್ದು ಪ್ರಮೋಷನ್ಸ್ಗೆ ಅಂತ ಕೇಳೋಣ. ರೋಹಿತ್ ಇಂಟರ್ವ್ಯೂ ಮಾಡ್ಬೋದು, ಬಟ್ ನಾನು ಆ ಥರ ಖಾಲಿ ಪೋಲ್ ಇಂಟರ್ವ್ಯೂ ಮಾಡೋನಲ್ಲ. ಹೇಳಿ ನಿಮ್ಮ ಸಿನಿಮಾ ಸೆಟ್ ಅನುಭವಗಳು ಹೇಳಿ, ಇಲ್ಲ ನಮ್ಮ ಶೂಟಿಂಗ್ ಪಿಕ್ನಿಕ್ ಥರ ಇತ್ತು, ನಮ್ಮ ಬಬ್ಲಿ ಬಬ್ಲಿ ಕ್ಯಾರೆಕ್ಟ್ರು, ಪ್ರೊಡ್ಯೂಸರ್ ನಮ್ಮ ಅಣ್ಣನ ಥರ, ಡೈರೆಕ್ಟ್ರು ನಮ್ಮ ಅಪ್ಪನ ಥರ, ಇವೆಲ್ಲ ನನಗೆ ಆಗಲ್ಲ. ನಾನು ಇಂಟರ್ವ್ಯೂ ಥರನೇ ಬೇರೆ ಥರ ಮಾಡ್ತೀನಿ, ಮುಂಚೆ ನೋಡಿದ್ರೆ ಗೊತ್ತಿರುತ್ತೆ. ಅದೇ ಸರ್, ನಾನು ಆ್ಯಕ್ಚುಲಿ ಏನು ಗೊತ್ತಾ, ನೀವು ಹೆಂಗೆ ಪ್ರಶ್ನೆ ಕೇಳ್ತೀರ ನಂಗೆ ಉತ್ತರ ಕೊಡ್ತೀನಿ ವೈಬ್ರೆಂಟಾಗಿ. ನೀವು ಹೇಳ್ದಂಗೆ ಸಕದಾಗ ಮಾಡೋಣ. ನೀವು ಪ್ರಶ್ನೆ ಕೇಳಿ ಸರ್, ಯಾವುದಾದ್ರು ಪ್ರಶ್ನೆ ಕೇಳಿ. ರೆಡಿ ಇದ್ದೀರಾ? ರೆಡಿ ಸರ್, ರೆಡಿ. ನೋ ಫಿಲ್ಟರ್? ನೋ, ನೋ ಫಿಲ್ಟರ್. ನಾನು ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ನಾನು ಇಂಟರ್ವ್ಯೂ ಮಾಡ್ತೀನಿ, ಅದ್ರಲ್ಲಿ ಪಾಸ್ ಆದರೆ ಆಮೇಲೆ ಇಂಟರ್ವ್ಯೂ ಮಾಡ್ತೀನಿ. ನಿಮ್ಮದು ಸಿನಿಮಾ ಬಗ್ಗೆ ಹೇಳಿ ಸ್ವಲ್ಪ. ನೀವು ಪ್ರೊಡ್ಯೂಸರ್ ಅಂತ ಹೇಳಿದ್ರೆ? ಕಾರ್ತಿಕ್ ಮತ್ತು ಯೋಗಿ ಜೀರಾಜ್. ಅದೇ ಒಂಬಳೆ ಅಲ್ಲ, ಅವ್ರ ಸಿಸ್ಟರ್ ಕೊಲಾಬ್ರೇಷನ್ ಸರ್, ಕೆ ಆರ್ ಜಿ ಸ್ಟುಡಿಯೋಸ್. ಸಿಕ್ಕ ಹೋದ ಮಕ್ಕಳು. ಹೀರೋಯಿನ್? ರೆಬಾ ಮೋನಿಕಾ ಜಾನ್. ಮೂರು ಜನ? ಇಲ್ಲ ಸರ್, ಒಬ್ಬರೇ. ಉದ್ದ ಹೆಸರು. ಮತ್ತೆ ಹೀರೋ ಸರ್? ಡಾಲಿ ಧನಂಜಯ್. ಬಿಡಿ, ಈಗ ಅವರ ಕೈಲಿ ಏನು ಇಡ್ಸಿದಾರೆ ಅದು ಹೇಳಿ. ಮಚ್ಚು? ಇಲ್ಲ ಸರ್, ಮಲ್ಲಿಗೆ ಹೂ. ಬಿಯರು? ಪೆಪ್ಪರ್ಮೆಂಟ್. ಬೇಬ್ಸ್? ಮದರ್ಸ್. ಇಟ್ಕೊಂಡು ಮಕ್ಕಳ ಸಿನಿಮಾ ಮಾಡ್ತಿದ್ದೀರಾ? ಮಕ್ಕಳ ಜೊತೆ ನೋಡುವಂತ ಸಿನಿಮಾ ಮಾಡಿದ್ದೀನಿ ಸರ್. ಆ ಮನುಷ್ಯಂದು ಮುಂಚಿಂದ ಅದ್ರ ಸಿನಿಮಾ ನೋಡಿದ್ರೇನ್ರಿ? ನೋಡಿದ್ದೀನಿ ಸರ್, ಇದು ಜಯನಗರ ಫೋರ್ತ್ ಲಾಕ್ ಡೈರೆಕ್ಟರ್. ನೀವು ಯಾವ್ದು ಕ್ರಿಸ್ತ ಪೂರ್ವದ ಮಾತಾಡ್ತಿದ್ದೀರಾ? ಫ್ರಮ್ ಪಾಸ್ಟ್ ಫೈವ್ ಇಯರ್ಸ್ ಆ ಮನುಷ್ಯನ ಸಿನಿಮಾ ನೋಡಿದ್ರೇನ್ರಿ? ಒಂದ್ ಕೈಯಲ್ಲಿ ಮಚ್ಚು, ಒಂದ್ ಕೈಯಲ್ಲಿ ಬೇರು, ಆ ಕಡೆ ಒಬ್ಬಳು ಈ ಕಡೆ ಒಬ್ಳು, ಹಿಂಗ್ ಬರ್ತಿದ್ರೆ ಜನ ಡಾಲಿ ಡಾಲಿ ಅಂತಿರ್ತಾರೆ ಗೊತ್ತಾ. ಅಂತ ಇಟ್ಕೊಂಡು ಇದ್ಯಾವ್ರಿ ಎಮೋಷನಲ್ ಸಿನಿಮಾ? ಆ ಮನುಷ್ಯನ ಇಟ್ಕೊಂಡು ಎಮೋಷನಲ್ ಮಾಡಕ್ಕಾಗತ್ತೇನ್ರಿ ಸರ್? ಅವರು ಸಖತ್ ಒಳ್ಳೆ ನಟ ಸರ್. ನೋಡಿ, ನೀವು ಟಗರು ನೋಡಿದಾಗ ಅವರು ಡಾಲಿಯಾಗಿ ಮಿಂಚಿದ್ದಾರೆ, ಇದ್ರಲ್ಲಿ ರತ್ನಾಕರ್ನಾಗ ಮಿಂಚ್ತಾರೆ. ಆ ಮನ್ಸು ನಾನು ನೋಡಿಲ್ವಾ, ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಅರ್ಧ ಗಂಟೆ ಕೈ ತೊಳಿತಾ ಇರ್ತಾರೀ. ಒಳ್ಳೇದಲ್ಲ ಸರ್, ಕರೋನಾ ಟೈಮು. ರಕ್ತ ತೊಳಿತಾ ಇರ್ತಾನ್ರಿ ಅಪ್ಪ. ಸರ್, ಅವರು ಒಂಥರ ನೀರಿನ ತರ ಸರ್, ವಿಸ್ಕಿ ಹಾಕಿದ್ರೆ ವಿಸ್ಕಿ ಹಾಕ್ತಾರೆ, ಹಾಲ್ ಹಾಕಿದ್ರೆ ಹಾಲ್ ಆಗ್ಬಿಡ್ತಾರೆ. ಇಂಟೆಲಿಜೆಂಟ್ ನ್ಯೂ ಏಜ್ ಫಿಲ್ಮ್. ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಸರ್. ನಮ್ದು ರತ್ನನ್ ಪ್ರಪಂಚ ಅಂತ ಒಳ್ಳೆ ಟ್ರಾವೆಲ್ ಜರ್ನಿ ಸಿನಿಮಾ ಸರ್. ಏನು ಕತ್ರಿಗುಪ್ಪೆಯಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಸಿಲ್ಕ್ ಬೋರ್ಡ್ ದಾಟಿ ವೈಟ್ ಫೀಲ್ಡ್ಗೆ ಹೋಗ್ತಾನೆ, ಇದೇ ಜರ್ನಿ? ಇಲ್ಲ ಸರ್, ಕಾಶ್ಮೀರ್ಗೆ ಹೋಗ್ತಾನೆ. ಕಾಶ್ಮೀರಲ್ಲಿ ಒಂದು ಒಳ್ಳೆ ಕತೆ ನಡೆಯುತ್ತೆ, ಅಲ್ಲಿಂದ ಮತ್ತೆ ನಾರ್ತ್ ಕರ್ನಾಟಕ ಬರ್ತಾನೆ, ಅಲ್ಲೊಂದು ಸೂಪರ್ ಆಗಿರೋ ಕತೆ ನಡೆಯುತ್ತೆ, ಅಲ್ಲಿಂದ ಗೋಕರ್ಣ ಬರ್ತಾನೆ ಸರ್. ಅಲ್ಲಿಂದ ಹೋಗುತ್ತೆ ಸರ್. ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ನಿಮ್ಮ ಸಿನಿಮಾ? ಇಲ್ಲ ಸರ್, ಡೈರೆಕ್ಟ್ ಓ ಟಿ ಟಿ ರಿಲೀಸು. ಜನಗಳ ಟಿವಿನೇ ಸ್ಕ್ರೀನು, ಮನಸೆ ಪ್ರೊಜೆಕ್ಟ್. ಎಮೋಷನ್ ಆಗ್ಬಿಟ್ಟು ಇನ್ನೊಂದು ಸತಿ ಹೇಳಿ. ಅದೇ, ಜನಗಳ ಟಿವಿನೇ ಸ್ಕ್ರೀನು, ಮನೆ ಟಿವಿ ಸ್ಕ್ರೀನು, ಅದೇ ಸ್ಕ್ರೀನು, ಆಮೇಲೆ ಪ್ರೊಜೆಕ್ಟ್ ಮನ್ಸು. ಪಾತ್ರ ವರ್ಗದ ಬಗ್ಗೆ ಹೇಳಿ ಸರ್. ಅದೇ, ಒಂದಿಷ್ಟು ಜನ ಸಿಸ್ಟರ್ಸು, ನಾಲ್ಕು ಜನ ಸಿಸ್ಟರ್ಸ್ ಇದ್ದಾರೆ, ಮೂರು ಜನ ಬ್ರದರ್ಸು, ಬ್ರದರ್ಸ್ಗೆ ಒಂದು ಡಾಟರು, ಒಂದು ಸನ್ನು, ಈ ಥರ ಎಲ್ಲ ಒಂದು ಸಂಬಂಧ. ಯಾವ್ದು ಬೇರೆ ಅದರಲ್ಲೆಲ್ಲ ನಮ್ದು ನಾಲ್ಕು ಫೈಟು, ಮೂರು ಸಾಂಗ್ ಇರುತ್ತೆ ಅಂದರೆ ನಮ್ದು ನಾಲ್ಕು ಮದರ್ಸು, ಮೂರು ಸಿಸ್ಟರ್ಸು, ಮೂರು ಬಾಮ ಇದ್ರು, ಮೂರು ಬಾಮ ಇಕ್ಕಳು, ಯಾವ್ದು ರೀ ಇವೆಲ್ಲ ಕತೆ? ಓಲಿ ಯಾರ್ಯಾರು ಮಾಡಿದ್ದಾರೆ, ಕಾಸ್ಟ್ ಬಗ್ಗೆ ಹೇಳಿ ಸರ್. ರೆಬಾ ಮೋನಿಕಾ ಜಾನು, ಉಮಾಶ್ರೀ ಅವರು, ಆಮೇಲೆ ಶ್ರುತಿ ಅವರು, ಆಮೇಲೆ ಅಚ್ಯುತ್ ರಾವ್ ಅವರು. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬಿಡಿ. ಇವ್ರನ್ನೆಲ್ಲ ನೀವು ಟಿ ಟಿಲಿ ಹಾಕೊಂಡು ಕಾಶ್ಮೀರ, ಕಾಶ್ಮೀರ ನಾರ್ತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಗೋಕರ್ಣ ಹೋಗ್ತಾ ಇದ್ದೀರ, ಡಾಲಿ ಡ್ರೈವರು, ಇದೇ ತಾನೇ ನಿಮ್ಮ ಸಿನಿಮಾ ಕತೆ ಸರ್? ಅದು ನಾನು ಹೇಳ್ತೇನೆ. ಇಲ್ಲ ಬಿಡಿ, ಇಲ್ಲ ಗೊತ್ತಾಯ್ತು. ಡಾಲಿ ಬಂದು ಪಂಚರ್ ಹಾಕ್ಬಿಟ್ಟು ಇವ್ರ ಜೊತೆ ಸೇರ್ಕೋತಾರೆ, ಇದೇ ತಾನೇ ನಿಮ್ಮ ಫ್ಯಾಮಿಲಿ ಡ್ರಾಮಾ? ಸರ್, ನಾನು ಸುಮ್ಮನೆ ಇದ್ದೀನಿ ಅಂತ ನೀವು ಏನಾರ ಮಾತಾಡ್ತಾ ಇದ್ದೀರಾ? ನನಗೆ ನಿಜವಾಗ್ಲೂ ಹರ್ಟ್ ಆಗ್ತಾ ಇದೆ. ಸರ್, ಏನು ಸರ್ ನಿಮ್ಮದು ಪ್ರಿಸಂಪ್ಷನ್ಸು, ಅಸಂಪ್ಷನ್ಸ್ ಎಲ್ಲ? ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಸರ್. ಊರಿಗೆ ಮುಂಚೆ ಅವ್ರು ಯಾರ್ದು ರಿಲೀಸ್ ಆದ್ರೆ ಓ ಅಂತೀರಾ, ಇವ್ರದ್ದು ಯಾರ್ದು ಆ ಅಂತೀರಾ, ನಮ್ದಕ್ಕೆ ಯಾಕೆ ಸರ್ ಹಿಂಗೆ? ಸರ್, ನನಗೆ ನಿಜವಾಗ್ಲೂ ಬೇಜಾರಾಗಿದೆ, ನಾನು ಹೊರಡ್ತಾ ಇದ್ದೀನಿ. ಅಮೆಝಾನ್ ಪ್ರೈಮ್ ಅಲ್ಲಿ ಪಿಕ್ಚರ್ ನೋಡಿ ಆಮೇಲೆ ಮಾತಾಡೋಣ ಸರ್, ಅರ್ಥ ಆಯ್ತಾ? ಸರಿ, ಅಮೆಝಾನ್ ಪ್ರೈಮ್. ಹಲೋ, ಕೇಳಿ ಹೇಳಿ. ಹಲೋ, ಅಷ್ಟು ಪ್ರೀತಿಯಿಂದ ಮಾತಾಡ್ಸೋದು ಹೊರಟೋಗ್ಬಿಟ್ರಲ್ಲ.